ألو ಹಲೋ ಹೇಳಿ ಶಿವಲಿಂಗಣ್ಣ. ಹೇಳಣ. ಈಗ ನಾನು ಹೇಳಿದ್ದು ನೋಡಿ, ಸುಮ್ನೆ ಅವಾಡ್ತೇವೆ ಇವಾಡ್ತೇವೆ ಅಂತ ಆಡಕ್ ಅಲ್ಲ, ಹೋಗ್ಬೇಡ ಅಂತ. ಯಾವ ಆಡೋದಲ್ಲಣ್ಣ ಈಗ ಏ ನೀವು. ತಡಿ, ಯಾವನಾರು ಆಗ್ಲಿ, ನಾನು ಯಾವತ್ತಾರು ನಿನಗೆ ಅಲ್ಲಲ್ಲ, ಒಂದಿಷ್ಟು ಕೆಟ್ಟ ಯಾರು ನಾವು ಮಾತಾಡಿದೀನಿ ಯಾರು ಅಂದ್ರೆ ಯಾವತ್ತು ಯಾರಿಗೂ ಮೋಸ ಮಾಡಿಲ್ಲ. ನೀನ್ ಮೋಸ ನಾನು ಏನ್ ಮಾಡಿದ್ಯ ಅಂತ ಹೇಳಿದ್ರೆ ನಾನು ಹೇಳಿದೀನಿ. ಅವ್ರನ್ನ ರಾಜಿ ಮಾಡ್ಕೋತೀನಿ, ತಡಿಯೋಣ ಅಂತ ಅಂದ್ರೆ ನೀವು ಲೇ ಬಂದು ತಡಿಯದ್ ಸಭೆನು ಒಮ್ಮೆ ಮಾಡಿದಿರಿ, ನಾನು ನೋಡಿ, ಕರ್ದೆ ಎಲ್ಲ. ನನ್ಗೆ ಶಿವಲಿಂಗ ನನಗಿರೋದು ಇನ್ನ 39 ದಿನ ಇಲ್ಲಿ. ನಿನ್ನ ನಿಂತಲೇ ಬರ್ತವೆ, ನಿಂದೆ ವೈರ್ಲೆಸ್ ಆಗ್ತಾರೆ 50,000 ದಲ್ಲಿ ಯಾವಾರ ಶಿವಲಿಂಗ. ವೈರಸ್ ಹಾಕ್ಲಿ, ಅಲ್ಲ ನಾವು ನಾನು ಹೇಳೋದು ಅವನ ಈಗ. ಹಂಗೆ ಎಡಿಟ್ ಏ ಮಾಡಕ್ ತಡೆಯಲ್ಲ, ಆಗಲ್ಲ ನೋಡಪ್ಪ. ನೀನು ಈಗ ನಮ್ದು ಕೆಲಸ ಮಾಡೋಣ, ಅವತ್ತಿಂದ ಹೇಳಿ ನೋಡಿ, ರೇವಣ್ಣರು, ತುಂಬಾ ರೇವಣ್ಣ ಜನ ಪಟ್ಟ ಜಲ್ದಿ ಡಿಸಿಸಿ ಬರ್ತಾರೆ ಬ್ಯಾಂಕು, ನಂದು ಅಂತ. ರೇವಣ್ಣ ತಕ ಹೋಗು ಅಂತ ಹೇಳಿದೀನಿ ಅಷ್ಟೇ ನಾನು ಡಿಸಿಸಿ ಬ್ಯಾಂಕಿಗೆ. ಯಾಕೆ ಇಲ್ಲಿ 2 ವರ್ಷದಲ್ಲಿ ಹಿಂದೆನೆ ಕಾಂಗ್ರೆಸ್ಗೆ ಅವನು ಯಾಮನ ಬರ್ತಾನೆ ಅಂದಾಗ ಕಾಂಗ್ರೆಸ್ ನಲ್ಲಿ ನಿಂತರು ನಾನು ಗೆಲ್ತಿ ನಡೆಯಬೇಕಾದ್ರೆ ಅಂತ ಹೇಳಿದಿನ ಹೊರತು ಅಲ್ಲ ನನಗ್ 2 ವರ್ಷ ಗೊತ್ತಿಲ್ಲ ಆಯ್ತದು. ನೋಡು, ಇವ್ನಿ ಅವ ಮಾತ್ರ ಏನ್ ಏನನ್ನು ಮಾಡ್ತಾ ಗೊತ್ತ. ಬಂದಿದಾನಲ್ಲ. ಇಲ್ಲಿ ಒಂದ್ ನಿಮಿಷ ಶಿವಲಿಂಗಣ್ಣ ತಾಳ್ಮೆಯಿಂದ ಕೇಳ್ಕೊಳ್ಳು. ನನಗೇನೆ, ನನಗೆ ನಿನ್ನ ನನ್ನ ಸಂಬಂಧ ಒಂದು 18 ವರ್ಷದ ಸಂಬಂಧ, 20 ವರ್ಷದ್ದು. ನನಗೆ ಏನು ಶಿವಲಿಂಗ ಹುಡುಗ ತೊಂದರೆ ಆಗ್ಬಾರ್ದು ಅಂತ ನನ್ನ ಭಾವನೆ ಐತಪ್ಪ. ಅದ್ರ ಮೇಲೆ ನೀನು ಈಗ ಆಯ್ತು, ಅಲ್ಲ ನಾಳೆ ನನಗೆ ತೊಂದ್ರೆ ಅಲ್ಲ ತಡೆ. ಈಗ ಒಂದು ಸ್ಟೇಟ್ಮೆಂಟ್ ಅವತ್ತಿಂದ ಅವತ್ತು ಏನ್ ಹೇಳಿದಪ್ಪ ನೀನು, ಯಾವ್ದೇ ಕಾರಣದಿಂದ ನಾನು ಗೆಲ್ದ ಸೋಲದಾದ್ರೆ ಅವನ ಎದುರುಗಡೆ ನಿಲ್ಲಲ್ಲ, ಯಾವನ್ನಾರು ಹೌದು ನಿಲ್ಸನ ಅಂತ ನಾನು ಹೇಳಿದೆ. ಈಗಲೂ ನಿಲ್ತೀನಿ ಅಂತ ಎಲ್ಲಿ ಹೇಳಿದೀನಿ, ಮತ್ತೆ ಈಗ ನಿಲ್ತೀನಿ ಅಂತ ಎಲ್ಲಿ ಹೇಳಿದೀನಿ ಹೇಳಿ, ಈಗ ಎಲ್ಲಾರು ನಾನು ನಿಲ್ತೀನಿ ಅಂತ ಹೇಳೋದು, ಹೇಳಿದಿನ ನಾನು. ನಾನು ಹೇಳೋದು ನೋಡಿ, ನಿನ್ ಯಾರು ನಿನ್ ಹಣಲ್ ಬರ್ದಿರೋದು ಯಾರು ಇದ್ ಮಾಡಕ್ಕಾಗಲ್ಲ. ಯಾಕೆ ನಾನು ಹಣ ಗಿಣೆ ಪರೀಕ್ಷೆ ಇಲ್ಲೇ ಮಾಡ್ತೀನಿ ನಮ್ ಜನಗಳದೇ, ನನಗೆ ಹಣ ಪರೀಕ್ಷೆ ನಾನು ನೋಡಮ್ಮ. ಈಗ ಹೇಳಿದ್ದಾರ್ದ ಅದು 50,000 ಲೀಟರ್ ಗೆಲ್ತೀನಿ ಅಂತ ಹೇಳಿದ್ದು ಎಲ್ಲ 2 ವರ್ಷ ಐತೆ. ಅವನ ಯಾವನೋ ಅದನ್ನ ಚೀಟ್ ಮಾಡ್ಕೊಂಡು ಇಟ್ಕೊಂಡು ಈಗ ಹಾಕ್ಯಾನ ಅವನ ಯಾವನ ಅವನ ಎಲ್ಲಾನು ಯಡಿಯೂರಪ್ಪನ ಸಿಡಿ ಮಾಡಿ ಬಂದನು, ಇಲ್ಲೂ ಮಾಡ್ತಾ ಅವನ ಸಿಡಿ. ತಡಿ, ಅವತ್ತು ಒಂದೇ ನಿಮಿಷ ನಿಮ್ಗೆ ಒಂದೇ ಮಾತಾಡಿ ನಿಮಿಷ ಹೇಳ್ತೀನಿ. ಮಾತಾಡ್ತೀನಿ. ಅವತ್ತು ನಿಮ್ದು DCC ಬ್ಯಾಂಕು ನೋಡಪ್ಪ, ನಮ್ಗೆ ಈಗ ನಮ್ ಇದ್ರಲ್ಲಿ ಇಲ್ಲ ಅದು. ರೇವಣ್ಣರು ಹೇಳಿದಾರೆ ಕೊಡ್ತಾರೆ ಲೋನ, ಅಲ್ಲಿ ಹೋಗಪ್ಪ ರೇವಣ್ಣರು ಅಂದಿದ್ದೀನಿ. ಅವ್ನ ನನ್ನ ಮಗ ರೇವಣ್ಣ ತಕ ಹೋಗು, ರೇವಣ್ಣರ್ ತಕ ಹೋಗು ಅಂತ ಅಂತ ಎಡಿಟ್ ಮಾಡಿ ಹಾಕೇನೆ, ಎಡಿಟ್ ಮಾಡಿ ಹಾಕೇನೆ ಅವನು. ನಾನ್ ಜೀವಮಾನ ಇರೋವರೆಗೂ ನಾನು ನಿಮ್ಮನ್ನೆಲ್ಲ ಏಕವಚನದಲ್ಲಿ ಮಾತಾಡಲ್ಲ ನಾನು, ಅಂತ ತರ್ಡ್ ಕ್ಲಾಸ್ ಅಲ್ಲ ನಾನು. ನನಗೆ ನೋಡಿ ಶಿವಲಿಂಗ ಅವನು ಎಡಿಟ್ ಮಾಡಿ ಇಂತ ಯೋಚ್ಬಿಟ್ಟ, 50 CD ಬಿಟ್ಟ, 50 ವಾಟ್ಸಪ್ ಬಿಟ್ಟ ನನ್ ಮೇಲೆ. ಬರೀ ನಾನ್ ಮಾತಾಡ್ದಂಗೆ ವಿಮಿಕ್ರಿ ಮಾಡ್ತಾನೆ, ನಾನೇ ಮಾತಾಡ್ದಂಗೆ ಮಾಡಿಸ್ತಾನೆ. ಏನ್ ಮಾಡೋಣ ನಾನು ಅಂತ ವ್ಯವಸ್ಥೆ. ನಾನು ಹೇಳೋದು ನೀನು ನೀನು ನೋಡೇ, ಒಂದ್ ನಿಮಿಷ ಹೇಳ್ತೀನಿ, ಸುಮ್ನೆ ಯಾವನು ಯಾವನು ಹೇಳ್ತೀನಿ ಅಂತ ಕೇಳೋದ್ ಬೇಡ ಕಣ. ನಾನು ಯಾರ ಮಾತನು ಕೇಳಿಲ್ಲ. ನನಗೆ ಮಾಡ್ಬೇಕು ಅಂತ ಒಂದು ನೋಡ್ರಿ, ಒಂದ್ ಒಂದ್ ಗುಂಪು, ಒಂದ್ ಗುಂಪು ರಾಜಿ ಆಗ್ಬೇಕು. ನೀನ್ ಹೇಳ್ತೀಯ ಕೇಳ್ತೀರಪ್ಪ, ನನಗೇನತ್ತೆ ಅದೇ ಆ ಗುಂಪು ರಾಜಿ ಆಗೋವ್ರಿಗೆ ಈಗ ಏನ್ ಸಮ್ಮೇಳನ ಈಗ ನಾಳಿಕೆ ನೀವೆಲ್ಲ ಪೂರ ಆಗಿ ಅಸಿಕೆರ್ ತುಂಬಾ ಬಾವುಟ ಕಟ್ಟಾರೆ, ಏನ್ ಮಾಡ್ತೀರಿ ಮಾಡಿ. ನಾನೇ ನೋಡಿ ಅರಸೀಕೆರೆ ತುಂಬಾ ಬಾವುಟ ಕಟ್ಟಿದ ಮನೆ ಇಷ್ಟು ನಾನು ಹೇಳಿ ಬಂದಿಲ್ವೇ ಅರಸೀಕೆರೆ. ನೀವ್ ಹೇಳಿ ಬಂದರು ನಮ್ಮನ್ನೇನು, ಅಟ್ಲೀಸ್ಟ್ ನಮ್ಮನ್ ಕೇಳಿ ನೋಡ. ನೀನೊಂದ್ ಸಭೆ ಮಾಡ್ಬೇಕು, ಮಾಡೋದಿದ್ರು ಮಾಡು, ಇಲ್ಲ ಅಂದ್ರೆ ನಾವ್ ಬೇರೆ ದಾರಿ ಮಾಡ್ಕೆತೀವಿ ಅಂತ ಹೇಳಿದ್ರೆ ನಾನು ಒಪ್ಕೊತದ್ದೆ. ಬೇಡ, ನಾಳೆ ಸಭೆ ರದ್ದು ಮಾಡೋದೇ. ಅದ್ ಹೆಂಗೆ ಸಭೆ ರದ್ದು ಮಾಡಕ್ಕ? ಅಲ್ಲ ಇವತ್ತು ಹೇಳು, ಈಗ ನಾಳೆ ಸಭೆ ಮಾಡಿರೋದೆಲ್ಲ ರದ್ದು ಮಾಡ್ಬಿಟ್ಟು ಇನ್ನು 15 ದಿನ ಬಿಟ್ಟು ಶಿವಲಿಂಗ ಅವ್ರೆ ಕರೀತಾರೆ ಅಂತ ಹೇಳ್ಬಿಡ್ಲೇನೆ. ಇಲ್ಲ ಇಲ್ಲ, ಅವೆಲ್ಲ ಆಗೋದಿಲ್ಲ. ಈಗ ಬಂದ್ ಮಾಡ್ಕೊಂಡು ಹೋಗಿ ಹೇಳ್ತೀನಿ, ನಾಳೆ ನಮ್ಮ ಮನೇಲಿ ಮದುವೆ, ನಮ್ಮ ಮನೆ ಮದುವೆ, ಅದನ್ನು ಗೊತ್ತಿಲ್ದಂಗೆ ಅವನು ಲೋಫರ್ ನನ್ ಮಕ್ಳು ನಿಮ್ಗೆ ಡೇಟ್ ಮಿಸ್ ಮಾಡಿ ಹೇಳಿದ್ದಾರೆ. ನಮ್ ಸ್ವಂತ ನನಗ್ ನನ್ ಗೊತ್ತಿಲ್ಲ. ಬಾಮಯ್ಯನ ಮದುವೆ ಏನ್ ಹೇಳದ ಈಗ, ನಾಳೆ ಸಭೆಯಲ್ಲಿ ಏನ್ ಹೇಳ್ಬೇಕು ಹೇಳಪ್ಪ. ಅಲ್ಲ ಏನಾರ ಹೇಳಿ, ಅವ್ರ ಮನೇಲಿ ಮದ್ವಿ ಇದೆ, ಅವ್ರ ಬರಕ್ ಆಗಿಲ್ಲ ಅಂತ ಹೇಳಿ. ಅವ್ರು ಬರಕ್ ಆಗಲ್ಲ, ಅವ್ರು ಇಲ್ಲೇ ಇರ್ತಾರೆ ಅಂತ ಇಲ್ಲ ಇಲ್ಲ ಪದಕ್ ಬೇಡ, ನಾನ್ ಇರ್ತೀನೇ ಹೋತೀನಿ ಅನ್ನೋದ್ ನಾನ್ ಹೇಳ್ತೀನಿ ನಿಮಗ್ ಬಂದು ನಿಮ್ ಮನೆಗೆ ದೊಡ್ಡವರಿಗೆ ಹೇಳ್ದಲ್ಲ. ನಾನ್ ಎಲ್ಗೂ ಹೋಗಲ್ಲ, ಎಲ್ಗೂ ಬರಲ್ಲ. ನಾನು ನನ್ ಅಸ ನನ್ನ ಜಡ್ಜ್ಮೆಂಟ್, ನನ್ನ ಅಸೆಸ್ಮೆಂಟ್ ಇದೆಯಲ್ಲ, ಅದು ಯಾವತ್ತು ಸುಳ್ಳಾಗಲ್ಲ. ಈಗ ಏನಿಲ್ಲ, ಕುರುಬ್ರ ಎಲ್ಲ 75% ಅವ್ನಿಗೆ ಹೋತವೆ, ನಮ್ಮ ಒಕ್ಕಲಿಗ್ರವು ಅವ್ನಿಗೆ ಹೋಗ್ತವೆ, ಅವನ್ಯಾರ ಅಶೋಕ ನನ್ಗೆ ಹೋಗ್ತವೆ. ಈ ಒಕ್ಕಲಿಗ್ರವೇ 50% ನೀವು ಹೋಗ್ತವೆ, 50-60 ಹೋಗ್ತವೆ. ಅಲ್ಲಿ ನಾವು ಇಲ್ಲೂ ಏನ್ ಕಾಂಗ್ರೆಸ್ ಬಂದ್ವಿ ಏನ್ ಗೆಲ್ಲಕ್ಕಾಗಲ್ಲ. ನಾವೇನ್ ಅಷ್ಟೊಂದ್ ತಡ್ರಲ್ಲ ರಾಜಕಾರಣದಲ್ಲಿ. ಯಾವ ಗೊತ್ತಿಲ್ದವ ನಾಯಿ ನರಿ ಅಲ್ಲಿ ಊರ್ ಊರ್ ಗೊತ್ತಿಲ್ದವೆಲ್ಲ ಬಂದು ಹೇಳ್ತೇವೆ ಅಂತ ಕೇಳಕ್ ಹೋಗ್ಬೇಡಿ. ದೇವ್ರಣ್ಣ ನನ್ನ ಬೇಕಾದ್ರೆ ನನ್ ಇವತ್ ಬೆಳಿಗ್ಗೆ ಹೇಳ್ತೀನಿ, ನಮ್ ತಂದೆ ಇದ್ರ ಮೇಲೆ ಹೇಳ್ತೀನಿ.
ನಾನು ನಿನಗೆ ಬಿಡಬೇಕು ಅನ್ನೋ ಯಾವತ್ತು ನೆನ್ನೆನು ಟ್ರೈ ಮಾಡಿದೆ, ನೆನ್ನೆ ಎಲ್ಲ ಮೀಟಿಂಗ್ ಅಲ್ಲಿ ಇದೀಯ ಅಂತ ಆದ್ರು ನೀನು. ನಾನು ನಿನ್ನೆ ಅಲ್ಲಿ ಎಸ್ಟಿಮೇಟ್ ಕಮಿಟಿ ಮೀಟಿಂಗ್ ಇತ್ತಲ್ಲ ಅಲ್ಲಿ ಹೋಗಿದ್ದೆ. ನಾನು ಹೇಳೋದು ನೋಡೆ, ನನಗೇನು ಈಗ ಯಾವ ಕಾರಣದಿಂದ ಶಿವಲಿಂಗಣ್ಣ ನನ್ನ ಜೊತೆ ನಿನ್ನ ಗೆಲ್ಲಿಸ್ಕೋಬೇಕು ಅನ್ನೋದು ಕಣೋ ಅಷ್ಟೇ, ನನಗೆ ಅಲ್ಲ ಅದು ಬಿಟ್ಟಿರಕ್ಕಾಗಲ್ಲ ಕಣೆ. ಸರಿಯಿದೆ, ನಿನ್ನ ಲೇ ಗೆಲ್ಲಿಸ್ಕೊಳಕ್ಕೆ ನನ್ನ ಇದು ಎಲ್ಲ ನನ್ನ ನಾನು ನಿನ್ ಕ್ಷೇತ್ರದ ಅಂತ, ಸೇರ್ತೀನಿ ಎಲ್ಲ ನೀನು ಏನಾರು ಕ್ಷೇತ್ರದ ಅಂತ ಅಲ್ಲ ಏನಾರು ಕ್ಷೇತ್ರ ಅಲ್ಲ ಅಂತ ಇದು. ನಾನು ನಿನ್ನ ಬಿಟ್ಟಿರಕ್ಕೆ ನನ್ಗೆ ಆಗಲ್ಲ ಕಣೋ, ದಯಮಾಡಿ ಹೇಳ್ತೀನಿ ಕೇಳೋ, ನಾನು ನನ್ನ ಮಾತು ಕೇಳೋ. ನಿನ್ನ ನಿನ್ನ ಯಾ ಈಗ ಆವತ್ತು ಆ ಜವರೇ ಹುಡುಗಿ ಜವರೇ ಹುಡ ಅವರೆಲ್ಲ ಏನು ಹಾರು ಕೇಳಂಗೆ ಆಯ್ತದ ಕಣೋ ನಮ್ಮನ್ನ ಶಿವಲಿಂಗಣ್ಣ. ಜವರೇ ಗೌಡ್ರು ಅವ್ನ ಪಟೇಲ್ ಬೆನ್ನೆಲುಬಿಲ್ಲದ ಈಗ ರಾಜಕಾರಣಿ ಯಾರ್ಯಾರು ಏನ್ ಮಾಡಿದ್ರು ಅಂತ ಅಂದ್ಯಾಲ ನಿನಗೆ ಗೊತ್ತೈತಲ್ಲ ಶಿವಲಿಂಗಣ್ಣ. ಎಲ್ಲಾರು ಗೊತ್ತಿದೆ ಎಲ್ಲ. ನಾನು ಅದಕ್ಕೆ ಎಲ್ಲಾರಿಗೂ ಉತ್ತರ ಒಂದೇ, ನಂದು ನಾನ್ ನಮ್ಮ ಲೇ ಜನ. ತಡಿ ಲೇ, ನಾನ್ ಹೇಳೋದು ನಿನ್ಗೆ ಒಳ್ಳೇದ್ ಕೋಸ್ಕರ ಏನಾಗದು ಹೇಳ್ತೀನಿ ಕಣ. ಇನ್ನೊಂದು ಎಂಟು ಬೇಕಾದ್ರೆ ದಿವಸ ನೀನೇ ಮಂತ್ರಿ ಆಗಿ ನನಗೆ, ನಾನು ಮಂತ್ರಿ ಅಲ್ಲೇ ಎತ್ತು ಘೋಷಣೆ ಮಾಡ್ತೀನಿ. ತಗೊಂಡು ಮಂತ್ರಿ ತಿಪ್ಪ ಗುಡಿಗೆ ಸೇರಿ ಯಾ ನನ್ನ ಮಗನಿಗೆ ನನಗೆ ಯಾವ ಬರ್ತಾನೆ ಮಂತ್ರಿ, ನನಗೆ ಯಾವನಿಗೆ ಮಂತ್ರಿ ಬೇಕಾಯ್ತು ನನಗೆ. ಯಾವ ನಾವೇನ ಅಂತ ತರ್ಡ್ ಕ್ಲಾಸ್ ನನ್ನ ಮಕ್ಕಳನ್ನ ಮಂತ್ರಿಗೆ ಅದಕ್ಕೆ ಲೇ ಈಗ ನನಗೆ ಬೇಕು. ನೋಡಯ್ಯ, ನೀನು ಇನ್ನೂ ಒಂದು ಅರ್ಧ ಗಂಟೆ ಕುಮಾರ್ ಹತ್ರ ನಾನು ಮಾತಾಡ್ಬಿಟ್ಟು ಮಾತಾಡ್ತೀನಿ ತಡಿ ನಿನಗೆ. ಆಯ್ತು ಮಾತಾಡೋಣ.